ಕಂಬಳ ಸಮಿತಿ ಅಧ್ಯಕ್ಷರು ಕಾಂಗ್ರೆಸ್ ಶಾಸಕರಾಗಿರೋದ್ರಿಂದ ಸರ್ಕಾರ ಇನ್ವೈಟ್ ಮಾಡಿರೋದಲ್ಲ ಸಮಿತಿ ಮಾಡಿರೋದು ಅಂತ ಅಷ್ಟು ಸುಲಭವಾಗಿ ಜಾರಿಕೊಳ್ಳುವ ಹಾಗೂ ಇಲ್ಲ ನಮ್ಮ ದೇಶಕ್ಕೆ ಕೀರ್ತಿ ತಂದು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಕುರುಕಳ ಮಾಡಿದಂತ ಆರೋಪವನ್ನ ಹೊತ್ತಂತ ವ್ಯಕ್ತಿ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ಕೊಡುತ್ತೆ ಅಂತ ಆಶೆ ಇಟ್ಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ಕಂಬಳ ಸಮಿತಿಯವರು ಬೆಂಗಳೂರಿನಲ್ಲಿ ನಡೆಸ್ತಾ ಇರ್ತಕ್ಕಂಥ ಬೆಂಗಳೂರು ಕಂಬಳ ಈ ಉತ್ಸವಕ್ಕೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇವರನ್ನು ಅತಿಥಿಯಾಗಿ ಕರೆದಿರೋದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಇತರ ಹಲವು ಕಡೆ ಗಂಭೀರ ಆರೋಪಗಳು ವ್ಯಕ್ತ ಆಗ್ತಾ ಇವೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮತ್ತು ಹಲವಾರು ಚಿಂತಕರು ಜನಪರ ಕಾಳಜಿ ಉಳ್ಳಂಥ ಮನುಷ್ಯರು ಜನಸಾಮಾನ್ಯರು ಕೂಡ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಸರ್ಕಾರದ ಈ ಒಂದು ನಡೆ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಈ ವಿಡಿಯೋದಲ್ಲಿ ಈ ಒಂದು ಉತ್ಸವಕ್ಕೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವ್ರನ್ನ ಅತಿಥಿಯಾಗಿ ಕರೆದಿದ್ದು ಸರಿನಾ ತಪ್ಪ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನೇರವಾಗಿ ಮಾಡೋಣ ಮೊದಲನೇದಾಗಿ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಯಾರು ಈ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರು ಬಿ ಜೆ ಪಿ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಕೈಸರ್ಜನ್ ಕ್ಷೇತ್ರದಿಂದ ಅದಕ್ಕಿಂತ ಹೆಚ್ಚಾಗಿ ಈ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರು ಹಲವಾರು ವಿಷಯಗಳಿಗೆ ಕುಖ್ಯಾತರು ನೇರವಾಗಿ ತಾನು ಕೊಲೆ ಮಾಡಿದ್ದೀನಿ ಅಂತ ನೇರವಾಗಿ ಹೇಳ್ಕೊಂಡಂತ ವ್ಯಕ್ತಿ ಹಲವಾರು ಕ್ರಿಮಿನಲ್ ಕೇಸ್ಗಳನ್ನ ತನ್ನ ಮೇಲೆ ಇಟ್ಕೊಂಡಂಥ ವ್ಯಕ್ತಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶಕ್ಕೆ ಕೀರ್ತಿ ತಂದುಕೊಟ್ಟಂಥ ಕೊಟ್ಟಂತ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಗೆದ್ದು ಕೀರ್ತಿ ತಂದು ಕೊಟ್ಟಂತ ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಕುರುಕುಳ ಮಾಡಿದಂತ ಅತ್ಯಂತ ಗಂಭೀರವಾದ ಆರೋಪವನ್ನ ಹೊತ್ತಂತ ವ್ಯಕ್ತಿ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಬಿಕಾಸ್ ಇವರು ಹಲವಾರು ವರ್ಷಗಳಿಂದ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗಿದ್ದರು ಭಾರತೀಯ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷರಾಗಿದ್ದುಕೊಂಡು ಈ ದೇಶಕ್ಕೆ ಕೀರ್ತಿ ತಂದುಕೊಟ್ಟಂತ ಮಹಿಳಾ ಕುಸ್ತಿಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿರೋದು ಬಿಟ್ಟು ಅವರ ಮೇಲೇನೆ ಲೈಂಗಿಕ ಕುರುಕಳ ಮಾಡಿದಂಥ ಆರೋಪವೆತ್ತಂತ ಹೊತ್ತಂತ ವ್ಯಕ್ತಿ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಇವರು ಬಿ ಜೆ ಪಿ ಒಳಗಡೆ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಕೂಡ ಯಾಕೆ ಅಂತಂದರೆ ಮಹಿಳಾ ಕುಸ್ತಿಪಟುಗಳು ಈ ದೇಶಕ್ಕೆ ಕೀರ್ತಿ ತಂದು ಬಜರಂಗ್ ಪುನಿಯಾ ವಿನೇಶ್ ಫೋಗಟ್ ಸಾಕ್ಷಿ ಮಲ್ಲಿಕ್ ಈ ರೀತಿ ಹಲವು ಮಹಿಳಾ ಕುಸ್ತಿಪಟುಗಳು ಈ ದೇಶ ಕೀರ್ತಿ ತಂದು ಅವರು ತಮ್ಮ ಮೇಲಾದಂಥ ಲೈಂಗಿಕ ದೌರ್ಜನ್ಯ ಏನಿತ್ತು ಲೈಂಗಿಕ ಕಿರುಕುಳ ಏನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬ್ರಿಜ್ ಶರಣ್ ಸಿಂಗ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಜಂತರ್ ಮಂತರ್ನಲ್ಲಿ ತಿಂಗಳುಗಳ ಕಾಲ ಪ್ರತಿಭಟನೆ ನಡೆಸಿದ್ರು ಆದರೆ ಕೇಂದ್ರ ಸರ್ಕಾರ ಯಾವ ಕ್ರಮನೂ ತಕ್ಷಣದಲ್ಲಿ ತೆಗೆದುಕೊಳ್ಳಲಿಲ್ಲ ಕಡೆಗೆ ಪೊಲೀಸ್ ಕೇಸ್ ಆಯಿತು ಕೇಸ್ ನಡೀತಾ ಇದೆ ಇನ್ನೂನು ಪ್ರಧಾನಮಂತ್ರಿ ಮೋದಿಯವರು ಇದೇ ಮಹಿಳಾ ಕುಸ್ತಿಪಟುಗಳನ್ನ ಕರೆಸಿ ಅವರು ಮೆಡಲ್ ಗೆದ್ದಕ್ಕೆ ಸನ್ಮಾನ ಮಾಡಿದ್ದಂಥವರು ಇಂಥ ಕುಸ್ತಿಪಟುಗಳು ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾಗ ತಿಂಗಳುಗಳ ಕಾಲ ಪ್ರತಿಭಟನೆ ಮಾಡಿದ್ರು ಮೋದಿಯವರು ಅದಕ್ಕೆ ಯಾವ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಕಡೆಗೆ ಹೊಸ ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಈ ಮಹಿಳಾ ಕುಸ್ತಿಪಟುಗಳು ಅನಿವಾರ್ಯವಾಗಿ ಹೊರಟಾಗ ಅವರನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅತ್ಯಂತ ಅಮಾನವೀಯ ರೀತಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಇಡೀ ಅವರ ಹೋರಾಟವನ್ನೇ ಹತ್ತಿಕ್ಕುವಂಥ ಕೆಲಸ ಆಯಿತು ಆಗಲೂ ಕೂಡ ಮೋದಿಯವರು ಯಾವುದೇ ಮಾತಾಡಲಿಲ್ಲ ಇಷ್ಟು ಶಕ್ತಿಶಾಲಿ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಎಂಥ ಕೆಲಸ ಮಾಡಿದ್ದೀವರು ಇಡೀ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಂಥ ಮಹಿಳಾ ಕುಸ್ತಿಪಟುಗಳು ತಮ್ಮ ಹೋರಾಟ ಎಷ್ಟೇ ಮಾಡಿದರೂ ಅದು ಸಕ್ಸಸ್ ಆಗದೆ ಇರೋ ಥರ ಮಾಡಿ ಅವರನ್ನು ತುಳಿದು ಒಂದು ರೀತಿ ಮಾನಸಿಕವಾಗಿ ತುಳಿದು ಅಸಹಾಯಕರನ್ನಾಗಿ ಮಾಡಿದಂಥ ವ್ಯಕ್ತಿ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕೇಂದ್ರ ಸರ್ಕಾರನು ಯಾವುದೇ ಕ್ರಮ ತಗೊಳ್ಳದೆ ಈತನಿಗೆ ಪರೋಕ್ಷವಾಗಿ ಬೆಂಬಲವಾಗಿ ನಿಂತುಕೊಳ್ಳುವಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇಂಥ ಒಬ್ಬ ವ್ಯಕ್ತಿನ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಕಂಬಳ ಉತ್ಸವಕ್ಕೆ ಅತಿಥಿಯಾಗಿ ಕರೆಯೋದು ಕರ್ನಾಟಕದ ಜನರಿಗೆ ಕರ್ನಾಟಕ ರಾಜ್ಯಕ್ಕೆ ಮಾಡುವಂಥ ಅವಮಾನನ ಅಲ್ವಾ ಅನ್ನೋದನ್ನ ಯೋಚನೆ ಮಾಡಿದ್ರೆ ಸಾಕು ಗೊತ್ತಾಗುತ್ತೆ ಈ ಒಂದು ಕಂಬಳ ಉತ್ಸವಕ್ಕೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅಂತ ವ್ಯಕ್ತಿಯನ್ನ ಅತಿಥಿಯಾಗಿ ಕರೆದಿರೋದು ಯಾವುದೇ ಅನುಮಾನ ಇಲ್ಲದೆ ಹೇಳಬಹುದಾದಂಥ ತಪ್ಪು ಹಾಗಾಗಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಮಂದಿ ಸ್ನೇಹಿತರು ಈ ಒಂದು ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಲವಾರು ಚಿಂತಕರು ಜನಪರ ಚಳುವಳಿಗಾರರು ಸಂಘಟನೆಗಳೆಲ್ಲ ಸರ್ಕಾರದ ಈ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ಏನಿದೆ ಅದು ಸರಿಯಾದ ಸಾತ್ವಿಕವಾದ ಆಕ್ರೋಶ ಆಗಿದೆ ಸರ್ಕಾರದ ನಡೆ ಈ ವಿಷಯದಲ್ಲಿ ಸಂಪೂರ್ಣವಾಗಿ ತಪ್ಪಾದ ನಡೆಯಾಗಿದೆ ಕಡೆಗೆ ಕಾಂಗ್ರೆಸ್ಸು ತಾನೊಂದು ಪಕ್ಷ ಆಗಿ ಯೋಚನೆ ಮಾಡುವಾಗಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷದ ನಾಯಕಿಯಾದ ಪ್ರಿಯಾಂಕಾ ವಾದ್ರಾ ಅವರು ಮಹಿಳಾ ಕುಸ್ತಿಪಟುಗಳ ಸಪೋರ್ಟಿಗೆ ತಾನು ಸಂಪೂರ್ಣವಾಗಿದ್ದೀನಿ ಮತ್ತು ತನ್ನ ಪಕ್ಷ ಸಂಪೂರ್ಣವಾಗಿ ಅವ್ರ ಸಪೋರ್ಟ್ಗಿದೆ ಅಂತೇಳಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ಸ್ಥಳಕ್ಕೋಗಿ ಆ ಮಹಿಳಾ ಕುಸ್ತಿಪಟುಗಳ ಜೊತೆ ನಾವಿದ್ದೀವಿ ಅಂತ ಸಾಂತ್ವನ ಹೇಳಿದ್ದು ಪ್ರಿಯಾಂಕಾ ವಾದ್ರಾ ರಾಹುಲ್ ಗಾಂಧಿ ಅವರು ಹಲವಾರು ಕಡೆ ಮಾತಾಡ್ತಾ ಮೋದಿಯವರು ಭೇಟಿ ಬಚಾವೋ ಅಂತ ಭಾಷಣ ಮಾಡ್ತಾರೆ ಆದರೆ ಈ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಂತ ಈ ಮಹಾನ್ ಪುತ್ರಿಯರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅವ್ರ ರಕ್ಷಣೆಗೆ ಬರ್ತಾ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಅನೇಕ ಕಡೆ ಅನೇಕ ಕಡೆ ಮಾತಾಡಿದ್ದಾರೆ ತನ್ನದೇ ಪಕ್ಷದ ನಾಯಕರು ಇಷ್ಟೆಲ್ಲ ಮಾಡಿರುವಾಗ ಅಂಥ ವ್ಯಕ್ತಿನ ಇಲ್ಲಿಯ ಒಂದು ಉತ್ಸವಕ್ಕೆ ಅತಿಥಿಯಾಗಿ ಕರೆದಿರ್ತಕ್ಕಂಥ ಕಾಂಗ್ರೆಸ್ ನಡೆ ತಪ್ಪಾ ಸರಿನಾ ಅಂದರೆ ಸಂಪೂರ್ಣವಾಗಿ ತಪ್ಪು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದಾದರೆ ಕಾಂಗ್ರೆಸ್ಸು ಇಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವೆರಡೂ ಮುಕ್ ಅತಿ ಮುಖ್ಯವಾಗಿ ಮಹಿಳಾ ಕೇಂದ್ರಿತ ಯೋಜನೆಗಳು ಮಹಿಳೆಯರನ್ನ ಸಶಕ್ತರನ್ನಾಗಿ ಮಾಡುವಂಥ ಮಹಿಳೆಯರ ಸಬಲೀಕರಣಕ್ಕೆ ಇರುವಂಥ ಯೋಜನೆಗಳು ಕಾಂಗ್ರೆಸ್ಸು ಹೇಳ್ಕೊಂಡಿದೆ ಹೌದು ತಾನು ಮಹಿಳೆಯರ ಸಶಕ್ತಿಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡಿದೆ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡಿದೆ ಮತ್ತು ಈ ಎರಡು ಗ್ಯಾರಂಟಿ ಯೋಜನೆಗಳಂತೂ ಮಹಿಳೆಯರನ್ನ ಸಬಲೀಕರಣ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಹಲವಾರು ಉದಾಹರಣೆಗಳು ಬೇರೆ ರಾಜ್ಯಗಳು ಸಿಕ್ಕಿವೆ ಆದರೆ ಒಂದು ಕಡೆ ಮಹಿಳಾ ಸಬಲೀಕರಣ ತನ್ನ ಆದ್ಯತೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಸು ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಂಥ ಮಹಿಳೆಯರನ್ನೇ ಅಸಹಾಯಕರನ್ನಾಗಿ ಮಾಡಿದಂಥ ಅತ್ಯಂತ ಮಹಿಳಾ ವಿರೋಧಿಯಾಗಿ ನಡ್ಕೊಂಡಂಥ ಅಂಥ ಗೌರವಾನ್ವಿತ ಮಹಿಳೆಯರ ಮೇಲೆ ನಮ್ಮ ದೇಶ ಹೆಮ್ಮೆ ಪಡುವಂಥ ಪುತ್ರಿಯರ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಹೊತ್ತಂಥ ವ್ಯಕ್ತಿನ ಅತಿಥಿಯಾಗಿ ಕರೀತಾ ಇದೆ ಅಂತಂದರೆ ಇದು ಸರಿನಾ ತಪ್ಪ ಅಂತ ಕೇಳಿದ್ರೆ ಯಾವುದೇ ಅನುಮಾನ ಕೆಡೆಯಲ್ಲದೆ ಸಂಪೂರ್ಣವಾಗಿ ತಪ್ಪು ಈ ರೀತಿ ಏನು ಕಾಂಗ್ರೆಸ್ ಮಾಡ್ತಾ ಇದೆ ಇದು ರಾಜ್ಯದ ಜನರ ನಂಬಿಕೆಗೆ ಮಾಡ್ತಾ ಇರ್ತಕ್ಕಂಥ ಒಂದು ಮಟ್ಟದ ದ್ರೋಹ ಅಂತ ಕೂಡ ಹೇಳ್ಬೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ನೋಡಿ ಮೇ ತಿಂಗಳಲ್ಲಿ ಎಲೆಕ್ಷನ್ ನಡೀತು ಎಲೆಕ್ಷನ್ಗಿಂತ ಮುಂಚೆ ಇಲ್ಲಿ ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿ ಏನು ಮಾಡ್ತು ಬೆಲೆ ಏರಿಕೆ ಆಗಿತ್ತು ಭ್ರಷ್ಟಾಚಾರ ಜಾಸ್ತಿ ಆಗಿತ್ತು ಜನಗಳಿಗೆ ಕಷ್ಟ ಜಾಸ್ತಿ ಆಗಿತ್ತು ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಅನುದಾನ ಕೊಡ್ತಾ ಇರಲಿಲ್ಲ ಇದು ಯಾವುದ್ರ ಬಗ್ಗೆನೂ ಸರಿಯಾಗಿ ಕೆಲಸ ಮಾಡಿದಂಥ ಬಿ ಜೆ ಪಿ ಜನರ ಗಮನವನ್ನು ಕೋಮುವಾದದ ಕಡೆ ಎಳೆದು ಹಿಜಾಬು ಹಲಾಲ್ ಈ ಥರ ವಿಷಯಗಳನ್ನ ಎತ್ಕೊಂಡು ಕೋಮುವಾದದ ಕಡೆಗೆ ಕೋಮು ಧ್ರುವೀಕರಣ ಮಾಡಿ ಜನರ ಓಟ್ ಹಾಕ್ಸ್ಕೊಳ್ಳೋಣ ಅಂತ ಬಿ ಜೆ ಪಿ ಪ್ರಯತ್ನ ಪಡ್ತು ಆದರೆ ಜನ ಆ ಕೋಮು ರಾಜಕಾರಣವನ್ನು ತಿರಸ್ಕರಿಸಿ ಬೆಲೆ ಏರಿಕೆ ವಿರುದ್ಧ ಓಟ್ ಹಾಕಿದ್ರು ಮತ್ತು ಕೇಂದ್ರ ಸರ್ಕಾರ ಅನುದಾನ ಕೊಡದೇ ಇರೋದ್ರ ವಿರುದ್ಧ ಓಟ್ ಹಾಕಿದರು ಭ್ರಷ್ಟಾಚಾರದ ವಿರುದ್ಧ ಓಟ್ ಹಾಕಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಕೋಮು ರಾಜಕಾರಣದ ವಿರುದ್ಧ ಓಟ್ ಹಾಕಿದರು ಹೀಗಿರುವಾಗ ಕಾಂಗ್ರೆಸ್ಸು ಕೋಮುವಾದದ ವಿರುದ್ಧ ಜನ ಓಟ್ ಹಾಕಿದರೆ ಎನ್ನುವಾಗ ಕಾಂಗ್ರೆಸ್ಸು ತಾನು ಸಾಫ್ಟ್ ಹಿಂದುತ್ವ ಫಾಲೋ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯ ನಡೆಗಳನ್ನ ಮಾಡಿದ್ರೆ ಇದನ್ನು ಜನ ಕ್ಷಮಿಸೋಕ್ಕೆ ಸಾಧ್ಯನ ನೀವೇ ಯೋಚನೆ ಮಾಡಿ ಏಕೆಂದರೆ ಈ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಏನು ಹೇಳ್ತಾ ಇದ್ದಾರಲ್ಲ ಹಿಂದುತ್ವ ಅದು ಅತ್ಯಂತ ಸ್ಪಷ್ಟವಾಗಿ ಮಹಿಳಾ ವಿರೋಧಿ ದಲಿತ ವಿರೋಧಿ ಸಮಾನತೆಯ ವಿರೋಧಿ ಕಡೆಗೆ ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹೇಳ್ತಾ ಇರ್ತಕ್ಕಂಥ ಹಿಂದುತ್ವ ನಿಜವಾದ ಹಿಂದೂ ಧರ್ಮದ ವಿರೋಧಿ ಹೀಗಿರುವಾಗ ಕಾಂಗ್ರೆಸ್ಸು ಅದರ ವಿರುದ್ಧ ಜನ ಓಟ್ ಹಾಕಿದ್ದಾರೆ ಆ ಕೋಮುವಾದದ ವಿರುದ್ಧ ಕೋಮು ರಾಜಕಾರಣ ವಿರುದ್ಧ ಓಟ್ ಹಾಕಿ ನಾನು ಗೆಲ್ಲಿಸಿದ್ದಾರೆ ಅಂದಾಗ ಕಾಂಗ್ರೆಸ್ಸು ಅದರ ವಿರುದ್ಧವಾದ ಕೋಮುವಾದದ ವಿರುದ್ಧವಾದ ನಿಜವಾದ ಧರ್ಮ ರಾಜಕಾರಣ ಮಾಡಬೇಕೇ ಹೊರತು ತಾನೂ ಸಾಫ್ಟ್ ಹಿಂದುತ್ವ ಮಾಡ್ತೀನಿ ಅಂತ ಹೋಗ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹಿಂದುತ್ವದ ಬಗ್ಗೆ ಇರ್ತಕ್ಕಂಥ ಅಸ್ಪಷ್ಟತೆಯನ್ನು ತೋರಿಸುತ್ತೆ ಮತ್ತು ಕಾಂಗ್ರೆಸ್ಸು ಈ ಒಂದು ದೃಷ್ಟಿನಲ್ಲೂ ಕೂಡ ಜನರ ಒಂದು ಆಶಾಭಾವನೆಗಳಿಗೆ ದ್ರೋಹ ಮಾಡ್ದಂಗೆ ಆಗ್ತದೆ ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಅಂತಂದರೆ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಂತಂದರೆ ಕೆಲವರು ಹೇಳ್ತಾ ಇದ್ದಾರೆ ಇದು ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವ್ರನ್ನ ಆಹ್ವಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್ಕಾರದಿಂದ ಅಲ್ಲ ಇದು ಕಂಬಳ ಸಮಿತಿ ಅಂತ ಒಂದಿರ್ತದೆ ಆ ಸಮಿತಿ ಮಾಡಿರೋ ಅಂಥ ಆಹ್ವಾನ ಅಷ್ಟೇ ಹೊರತು ಕಾಂಗ್ರೆಸ್ ಸರ್ಕಾರ ಮಾಡಿರೋ ಆಹ್ವಾನ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ಹೌದು ಕಂಬಳ ಸಮಿತಿನೇ ಮಾಡಿರೋ ಆಹ್ವಾನ ಅಂತ ಒಪ್ಕೊಳ್ಳೋಣ ಆದರೆ ಕಂಬಳ ಸಮಿತಿಗೆ ಅಧ್ಯಕ್ಷರಾಗಿರೋರು ಯಾರು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಶಾಸಕರಾದ ಅಶೋಕ್ ರೈನವರು ಒಂದು ಎರಡನೇದು ಈ ಉತ್ಸವ ನಡೆಸಲಿಕ್ಕೆ ಕಾಂಗ್ರೆಸ್ಸು ಒಂದು ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಿದೆ ಒಂದು ಕೋಟಿ ರೂಪಾಯಿಗಳು ಯಾರ್ದು ನಮ್ಮ ನಿಮ್ಮ ಹಣ ಅನುದಾನ ಕೊಟ್ಟಿದೆ ಅಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಶಾಸಕರು ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಲವಾರು ಹಳೇ ಕಾಂಗ್ರೆಸ್ಸಿಗರೂ ಕೂಡ ತಮ್ಮ ಮನಸ್ಸಿನಲ್ಲಿ ಒಂದು ಮಟ್ಟದ ಹಿಂದುತ್ವ ರಾಜಕಾರಣದ ಭಾವನೆಯನ್ನೇ ಇಟ್ಕೊಂಡಿದ್ದಾರೆ ಮತ್ತು ಹೊಸದಾಗಿ ಬಿ ಜೆ ಪಿಯಿಂದ ಅಥವಾ ಸಂಘ ಪರಿವಾರದ ಹಿನ್ನೆಲೆಯಿಂದ ಬರ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿಗೆ ಬರ್ತಾ ಇರ್ತಕ್ಕಂಥವರು ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ಹಿಂದುತ್ವದ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ಸು ಇದರ ಬಗ್ಗೆ ತಾನು ಸ್ಪಷ್ಟತೆಯನ್ನು ಇಟ್ಟುಕೊಂಡು ಅಂಥವ್ರಿಗೆಲ್ಲ ಓರಿಯೆಂಟೇಷನ್ ಮಾಡಿ ನಿಮ್ಮ ಸಿದ್ಧಾಂತವನ್ನು ಬದಲಾಯಿಸಿಕೊಂಡು ಇರಬೇಕು ಅಥವಾ ಕಾಂಗ್ರೆಸ್ಸಿಗೆ ಬರಬೇಕು ಅನ್ನೋ ಸ್ಟ್ಯಾಂಡ್ ತೊಗೊಳ್ಳ್ದೆ ಕೇವಲ ಅಧಿಕಾರಕ್ಕೋಸ್ಕರ ಒಬ್ಬ ಎಮ್ ಎಲ್ ಎ ಸಿಕ್ಕಿದ್ರೆ ಸಾಕು ಅನ್ನೋ ಥರ ನಡ್ಕೊಳ್ತಾ ಹೋದರೆ ಕಾಂಗ್ರೆಸ್ಸನ್ನು ಜನ ಕ್ಷಮಿಸಲಿಕ್ಕೆ ಸಾಧ್ಯನ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಕಂಬಳ ಸಮಿತಿ ಅಧ್ಯಕ್ಷರು ಕಾಂಗ್ರೆಸ್ ಶಾಸಕರಾಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ತಾನು ಸರ್ಕಾರ ಮಾಡಿರೋದಲ್ಲ ಸರ್ಕಾರ ಇನ್ವೈಟ್ ಮಾಡಿರೋದಲ್ಲ ಸಮಿತಿ ಮಾಡಿರೋದು ಅಂತ ಅಷ್ಟು ಸುಲಭವಾಗಿ ಜಾರಿಕೊಳ್ಳುವ ಹಾಗೂ ಇಲ್ಲ ಆದುದರಿಂದ ನಾವು ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಎಚ್ಚರಗಳೊಂದಿಗೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರನ್ನ ಏನು ಅತಿಥಿಯಾಗಿ ಆಹ್ವಾನ ಮಾಡಿದ್ದಾರೆ ಈ ಒಂದು ಕಂಬಳ ಉತ್ಸವಕ್ಕೆ ಅದಕ್ಕೆ ನಾವು ನೇರವಾಗಿ ಸರ್ಕಾರವನ್ನೇ ಈ ಒಂದು ನಡೆಗೆ ಆರೋಪಿಸಬೇಕಾಗ್ತದೆ ಯಾವುದೇ ಒಂದು ಸಂಶಯ ಇಲ್ಲದೆ ಎರಡನೇದು ಇತ್ತೀಚೆಗೆ ಬರ್ತಾ ಇರತಕ್ಕಂಥ ವಿಷಯ ಏನು ಅಂತಂದರೆ ಇದೆಲ್ಲ ಗೊತ್ತಾದ ಮೇಲೆ ಅವರಿಗೆ ಕೊಟ್ಟಿರುವಂಥ ಆಹ್ವಾನವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅವ್ರನ್ನ ಕರೀತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ವಿಷಯ ಏನು ಅಂತಂದರೆ ಈಗ ಅಧಿಕೃತವಾಗಿ ಅವರಿಗೆ ಅವ್ರಿಗೆ ಆಹ್ವಾನವನ್ನು ಕ್ಯಾ ಕ್ಯಾನ್ಸಲ್ ಮಾಡಲಾಗ್ತಾಯಿದೆ ಅನ್ನೋ ವಿಷಯ ಕೇಳಿ ಇದೆ ಇದಕ್ಕಿಂತ ಮುಂಚೆನೇ ಈ ಕಂಬಳ ಸಮಿತಿ ಅಧ್ಯಕ್ಷರು ಅಶೋಕ್ ರೈರವರು ನಾವು ಕರೆದಿದ್ದೀವಿ ಆದರೆ ಬರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು ಆದರೆ ಕರೆದಿರೋದು ಬ ಅವ್ರು ಬರ್ತಾರೋ ಇಲ್ವೋ ಅದು ಬೇರೆ ವಿಷಯ ಆಹ್ವಾನನ ಈಗ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಬೇರೆ ವಿಷಯ ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲನೇ ಇದರಲ್ಲಿ ಅಂಥ ಒಬ್ಬ ವ್ಯಕ್ತಿನ ಇನ್ವೈಟ್ ಮಾಡಿದ್ದೆ ತಪ್ಪಲ್ವ ಆಹ್ವಾನ ಮಾಡಿದ್ದೆ ತಪ್ಪಲ್ವಾ ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಲ್ವ ಹಾಗಾಗಿ ಕಾಂಗ್ರೆಸ್ಗೆ ನಿಜವಾಗಲೂ ತನ್ನ ಸಿದ್ಧಾಂತಗಳ ಬಗ್ಗೆ ಬದ್ಧತೆ ಇದ್ದರೆ ಮತ್ತು ತಾವೇನು ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ಸು ಅದರ ಬಗ್ಗೆ ಕಾಂಗ್ರೆಸ್ಗೆ ನಿಜಕ್ಕೂ ಬದ್ಧತೆ ಇದ್ದರೆ ಕಾಂಗ್ರೆಸ್ಸಿಗೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಅಧಿಕೃತವಾಗಿ ಆಹ್ವಾನವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಅಧಿಕೃತವಾಗಿ ಸುಮ್ಮನೆ ಯಾವುದೋ ಒಂದು ಸ್ಟೇಟ್ಮೆಂಟಲ್ಲ ಮತ್ತು ಈ ರೀತಿ ಆಹ್ವಾನಿಸಿದ್ದಕ್ಕೆ ತಪ್ಪಾಗಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ಕನಿಷ್ಠ ವಿಷಾದ ವ್ಯಕ್ತಪಡಿಸುವಂಥದ್ದು ಈ ಎರಡು ಕೆಲಸಗಳನ್ನ ಕಾಂಗ್ರೆಸ್ ಮಾಡೋದ್ರ ಮೂಲಕ ಒಂದು ಮಟ್ಟಕ್ಕಾದರೂ ತಾನು ತನ್ನ ಸಿದ್ಧಾಂತಕ್ಕೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಬದ್ಧತೆಯಿಂದ ಇದ್ದೇನೆ ಅನ್ನೋದನ್ನು ತೋರಿಸ್ಕೋಬೇಕಾಗಿದೆ ಈಗಲಾದರೂ ಕಾಂಗ್ರೆಸ್ಸು ಅಧಿಕೃತವಾಗಿ ಆಹ್ವಾನವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಮತ್ತು ಈ ರೀತಿ ಆಹ್ವಾನ ಮಾಡಿದ್ದಕ್ಕೆ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಕೊಡುತ್ತೆ ಅಂತ ಆಶಯ ಇಟ್ಕೊಳ್ಳೋಣ ಈ ರೀತಿ ಮಾಡೋದ್ರ ಮೂಲಕ ಕಾಂಗ್ರೆಸ್ಸು ತನ್ನ ಸಿದ್ಧಾಂತಕ್ಕೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಬದ್ಧತೆಯನ್ನು ತೋರಿಸುತ್ತೆ ಅಂತ ಆಶಯ ಇಟ್ಕೊಳ್ಳೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ